ಸ್ನೇಹಿತರೆ, ಎಲ್ಲರಿಗೂ ಕಲರ್ಸ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಮತ್ತು ಸುಮಾರು ಜನ ಈಗ ಆಲ್ಮೋಸ್ಟ್ 1 ವರ್ಷದ ಮೇಲಾಯಿತು ಬಿಸಿಬೇಳೆ ಬಾತ್ ತೋರಿಸಿದ್ವಿ. ಫಸ್ಟ್ ಎಪಿಸೋಡ್ ನಂದದು. ಭಾಳಷ್ಟು ಜನ ನೋಡಿ ಸುಮಾರಷ್ಟು ಜನ ಖುಷಿಪಟ್ಟು ಎಲ್ಲ ಫೋನ್ ಮಾಡಿ ಹೇಳಿ ಸಿಕ್ಕದಾಗೆಲ್ಲ ಮಾತಾಡಿಸಿ ಸುಮಾರಷ್ಟು ಜನ ಅದ್ರ ಜೊತೆ ಕ್ಯಾಟ್ರಿಂಗ್ಗಳು ಕೊಟ್ಟು ಬಿಸಿಬೇಳೆ ಬಾತ್ ಆರ್ಡ್ರಿಗೂ ಸಿಕ್ಕಾಪಟ್ಟೆ ಮಾಡಿದ್ದೀವಿ ಈ ವರ್ಷ. ಅದೇ ರೀತಿ ಅವತ್ತಿಂದ ಇವತ್ತವರೆಗೂ ತುಂಬ ಬೇಡಿಕೆಯಲ್ಲಿರುವಂಥ ರೆಸಿಪಿ ವಾಂಗಿಬಾತು. RVR ಸ್ಪೆಷಲ್ ಹೇಗೆ ಮಾಡ್ತೀರಾ ವಾಂಗಿಬಾತು ಅನ್ನೋದನ್ನು ತೋರಿಸ್ಕೊಡಿ ಅಂತ ಸುಮಾರು ಜನ ಹೇಳಿದ್ದಾರೆ. ಆದ್ದರಿಂದ ವಾಂಗಿಬಾತ್ ಹೇಗೆ ಮಾಡೋದು, ಪುಡಿ ಹುರಿಯೋದ್ರಿಂದ ಅನ್ನ ಕಲಸಿ ಹಾಕಿ ಕಲಸೋವರೆಗೂ ವಾಂಗಿಬಾತ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಒಂದು 3 ಟೇಬಲ್ಸ್ಪೂನಷ್ಟು ಆಯಿಲ್, ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಮೆಂತ್ಯ, 1.5 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, 1.5 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ. ವಾಂಗಿಬಾತ್ಗೆ ಸ್ವಲ್ಪ ಚಕ್ಕೆ ಜಾಸ್ತಿ ಇರಬೇಕು, ಅದಕ್ಕೆ 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. 1/4 ಲವಂಗ, ಜಾಸ್ತಿ ಬೇಡ, 1/4-5 ಏಲಕ್ಕಿ ಕಾಯಿ, 1/4 ಟೇಬಲ್ಸ್ಪೂನಷ್ಟು ಕಾಳುಮೆಣಸು. ಇದಿಷ್ಟು ಹಾಕಿ ಈಗ ಹುರ್ಕೋಣ. ಇದು ಸುಮ್ಮನೆ ಒಂಚೂರು ಬಿಸ್ಕೆಟ್ ಕಲರ್ ಬರೋ ಥರ ಹುರ್ಕೋಬೇಕಿದ್ದನ್ನು. ಎಣ್ಣೆಗೆ ಹಾಕಿ ಹುರಿದ್ರೆ ಎಲ್ಲ ಒಂದೇ ಸಮ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಸ್ವಲ್ಪ ಎಣ್ಣೆಗೆ ಹಾಕಿ ಹುರಿದ್ರೆ ಚೆನ್ನಾಗಿ ಒಂದೇ ಕಲರ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆಗೆ ಹಾಕಿ ಹುರಿತಾ ಇದ್ದೀವಿ. ಇಲ್ಲಾಂದರೆ ಹಾಗೆ ಡ್ರೈ ರೋಸ್ಟ್ ಮಾಡಿದ್ರೆ ಒಂದೊಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಒಂದು ಕಡೆ ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಸ್ವಲ್ಪ ಮುಳುಗುವಷ್ಟು ಎಣ್ಣೆ, ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಸ್ವಲ್ಪ ಮುಳುಗುವಷ್ಟು ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಇದಕ್ಕೆ ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ನಿಮಗೆ ಘಾಟು ಆಗೋಲ್ಲ, ಮತ್ತು ಕಲರು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀವಿ ಅಷ್ಟೇ. 1/2 ಫ್ರೈ ಆಗ್ತಿದ್ದಂಗೆ ಒಂದಿಷ್ಟು ಕರಿಬೇವಿನ ಸೊಪ್ಪು, ಮತ್ತು ಬ್ಯಾಡಗಿ ಮೆಣಸಿನಕಾಯಿ 10-12 ಬ್ಯಾಡಗಿ ಮೆಣಸಿನಕಾಯಿ ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಇದಿಷ್ಟು ಹಾಕಿ ಚೆನ್ನಾಗಿ ಈ ಥರ ನೋಡಿ ಈ ಥರ ಹುರ್ಕೋಬೇಕು. ಬ್ಯಾಡಗಿ ಗುಂಟೂರು ಅಂದರೆ ಬ್ಯಾಡಗಿ ಸ್ವಲ್ಪ ಕಲರ್ ಬರುತ್ತೆ, ಖಾರ ಕಮ್ಮಿ ಇರುತ್ತೆ. ಗುಂಟೂರು ಕಲರ್ ಕಮ್ಮಿ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ ಅಷ್ಟೇ. ನೋಡಿ ಇದಾದಮೇಲೆ ಧನಿಯಾ 1/3 ಟೇಬಲ್ಸ್ಪೂನಷ್ಟು ಧನಿಯಾ, ಮತ್ತು 1 ಟೇಬಲ್ಸ್ಪೂನಷ್ಟು ಜೀರಿಗೆ. ಇದಿಷ್ಟು ಹಾಕಿ ನೋಡಿ ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು. ನಿಧಾನಕ್ಕೆ ಸಣ್ಣ ಕವರ್ಲ್ಲಿ ಹುರಿದ್ರೆ ನೀವು ಪುಡಿ ಹುರಿಬೇಕಾರೆ ವಾಂಗಿಬಾತ್ ತಿಂದಂಗೆ ಫ್ಲೇವರ್ ಬಂದ್ಬಿಡ್ಬೇಕು, ಆವಾಗಲೇ ಅದು ಮಜಾ ಚೆನ್ನಾಗಿರುತ್ತೆ. ವಾಂಗಿಬಾತು ನಾನು ಕಲಿತಿತ್ತು ನಮ್ಮ ತಂದೆಯವ್ರ ಹತ್ರ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ವಾಂಗಿಬಾತು. ಈ ಥರ ಎಸ್ಪೆಷಲಿ ಈ ಕಲಸ್ತ ಅನ್ನೋದ್ರಲ್ಲಿ ರೆಸಿಪೀಸ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವಾಂಗಿಬಾತು. ಅವ್ರ ಹತ್ರ ನಾನು ಕಲಿತಿದ್ದು, ಅದಕ್ಕೆ ಮೇಲೆ ಸ್ವಲ್ಪ ಬೇರೆ ಬೇರೆ ಒಂದಷ್ಟೆಲ್ಲ ನೋಡಿರ್ತೀವಲ್ಲ ಆ ಕಡೆ ಈ ಕಡೆ ಬೇರೆ ಶೆಫ್ಗಳು ಮಾಡೋವಂಥದ್ದು, ಅದನ್ನು ನೋಡಿ ಒಂದಷ್ಟು ಇಂಪ್ಲಿಮೆಂಟ್ ಮಾಡಿಕೊಂಡು ಫೈನ್ ನನಗೆ ಯಾವುದು ಫೈನ್ ಅನಿಸುತ್ತೋ ಅದನ್ನು ಫೈನಲ್ ರೆಸಿಪಿ ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಬಿಟ್ಟಿರ್ತೀನಿ ತಲೆಯಲ್ಲಿ. ಆದ್ದರಿಂದ ಇದು ನೋಡಿ ಈಗ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು ಮೂಲ, ಅವ್ರ ಜೊತೆಗೆ ಬೇರೆ ಎಲ್ಲ ಶೆಫ್ಗಳ ಹತ್ರ ಎಲ್ಲ ನೋಡಿದ್ದೆಲ್ಲ ನೋಡಿ ಕಲಿತಿದ್ದು, ಈಗ ಫೈನಲ್ ರೆಸಿಪಿಯಾಗಿ ಬಂದಿದೆ ಔಟ್ಪುಟ್. ನಿಮ್ಮ ಮನೇಲಿ ಒಂದ್ಸಲ ಮಾಡ್ಕೊಳ್ಳಿ, RVR ಸ್ಪೆಷಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಒಳ್ಳೆ ಬಿಸ್ಕೆಟ್ ಕಲರ್ ಆಗಿದೆ. ಈ ಸಮಯದಲ್ಲಿ ಒಣಕೊಬ್ಬರಿ ತುರಿ 1/2 ಹೋಳು ಒಣಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೀನಿ, ಇದನ್ನಿಷ್ಟು ಹಾಕ್ಕೊಳ್ತಿದ್ದೀನಿ. ಗಸಗಸೆ ನೋಡಿ 1.5 ಟೇಬಲ್ಸ್ಪೂನಷ್ಟು ಗಸಗಸೆ, ನಿಮಗೆ ಗಸಗಸೆ ಇದು ಒಳ್ಳೆ ರುಚಿ ಕೊಡುತ್ತೆ. ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಜಾಸ್ತಿ ಹುರಿಯೋದು ಬೇಡ. ಇದಾದಮೇಲೆ ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕಷ್ಟೇ, ಜಾಸ್ತಿ ಹುರಿದ್ರೆಲ್ಲ ಗಸಗಸೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಲಾಸ್ಟಿಗೆ ಹಾಕೋದು ಗಸಗಸೆ. ಈ ಥರ ಹುರ್ಕೊಂಡು ನೋಡಿ ಇದನ್ನು ಸ್ಟೌವ್ ಆಫ್ ಮಾಡ್ಬೋದು. ಸ್ಟೌವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಇಂಗು, ಇಂಗು ಆಪ್ಷನಲ್ಲು, ಯಾರಿಗೆ ಇಷ್ಟನೋ ಅವ್ರು ಹಾಕೊಳ್ಳಿ, ಯಾರಿಗೆ ಕೆಲವ್ರಿಗೆ ಇಂಗ್ ಇಷ್ಟ ಆಗೋಲ್ಲ ಅವ್ರಿಗೆ ಹಾಕೋದು ಬೇಡ. ಇದಕ್ಕೆ ಸ್ವಲ್ಪ ಅರಶಿನ, ಎಲ್ಲ ಆಫ್ ಮಾಡಿದ್ಮೇಲೆ ಹಾಕೋಬೇಕಿದು, ಇಲ್ಲಾಂದ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಇದನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಬೋಣ. ಈಗ ರೆಡಿ ಮಿಕ್ಸ್ ಪೌಡ್ರ್ ಮಾಡ್ಕೊಂಬೋಣ. ಇದು ವಾಂಗಿಬಾತ್ ಪೌಡ್ರ್ ರೆಡಿ ಆಗ್ಬಿಡುತ್ತೆ ಪೌಡ್ರ್ ಮಾಡ್ತಿದ್ದಂಗೆ ಮಿಕ್ಸಿಲಿ. ವಾಂಗಿಬಾತ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು 300 ಗ್ರಾಮಷ್ಟು ಆಯಿಲ್. ನಾವು ಯೂಸ್ ಮಾಡ್ತಿರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಆಯಿಲ್ಲು ತರಕಾರಿ ಚೆನ್ನಾಗಿ ಬಾಡೋವಷ್ಟು ಇರಬೇಕು, ಅದಕ್ಕೋಸ್ಕರ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ಆಯಿಲ್ ಹಾಕೋಬೇಡಿ, ಅದಕ್ಕೆ ಎಷ್ಟು ಬೇಕು ಆ ಪೋರ್ಷನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ. ಒಗ್ಗರಣೆಗೆ 1 ಟೇಬಲ್ಸ್ಪೂನಷ್ಟು ಸಾಸಿವೆ, 1.5 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1.5 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಫಸ್ಟು ಕರಿಬೇವಿನ ಸೊಪ್ಪು ಹಾಕೋಣ ಒಗ್ಗರಣೆಗೆ, ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ. ಇಷ್ಟಾದಮೇಲೆ ನೋಡಿ ಕ್ಯಾಪ್ಸಿಕಮ್ಮು, 1 ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಟಾಣಿ, ಈಗ ಸೀಸನ್ ಅಲ್ವಾ ಬಿಡಿಸಿಟ್ಕೊಂಡಿದ್ದೀನಿ ಬಟಾಣಿನ. ಬಿಳಿ ಬದನೆಕಾಯಿ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದಕ್ಕೆ ಅವರೇಕಾಳು ಹಾಕ್ಬೋದು,
ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೀನ್ಸ್ ಕಾಳು ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಟಾಣಿ ಈ ಥರ ಹಸಿ ಬಟಾಣಿ ಹಾಕ್ಬೋದು, ಇಲ್ಲಾಂದರೆ ಗೋಡಂಬಿ ಹಾಕ್ಬೋದು, ಈ ಥರ ಎಲ್ಲ ಹಾಕೋಬೋದು ಅವ್ರವ್ರ ಇಚ್ಛೆಗೆ ತಕ್ಕಂತೆ. ಜನ್ರಲಾಗಿ ಬಟಾಣಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಚಿರುದಿರ್ಗ ನೀರ್ಗೀರು ಏನು ಹಾಕ್ಬಾರ್ದು ಸ್ನೇಹಿತರೆ, ಇದರಲ್ಲ ಎಣ್ಣೆಲ್ಲ ಚೆನ್ನಾಗಿ ಬಾಡಬೇಕಿದು. ತರಕಾರಿ ಎಷ್ಟು ಚೆನ್ನಾಗಿ ಬಾಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ನೋಡಿ, 70% ಬಾಡೋವರೆಗೂ ನೀಟಾಗಿ ಒಂದು 2-2 ನಿಮಿಷಕ್ಕೆ ಒಂದ್ಸಲ ಮಿಕ್ಸ್ ಮಾಡೋದು, ಈ ಥರ ಹಾಕೋದು. ನೋಡಿ ಇದು ಪುಡಿ ಈ ಥರ ನೈಸಾಗಿರಬೇಕು. ಕಲರ್ ನೋಡಿ, ಒಳ್ಳೆ ಕಲರು ಈ ಪುಡಿ ನೋಡಿ, ಘಮ್ ಅಂತ ಇದೆ. ಈ ಪುಡಿ ನಿಮಗೆ ಬಿಸಿಬೇಳೆಬಾತ್ಗೂ ಯೂಸ್ ಆಗುತ್ತೆ, ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕಿರ್ತೀವಿ ಅಷ್ಟೇ. ಇದಕ್ಕೆ ಒಂದು 15-ರಿಂದ ಒಂದು ನಿಮ್ಗೆ ಹಂಗೆ ಇಟ್ಕೊಂಡ್ರೆ ಒಂದು 2-3 ತಿಂಗಳು ಇಟ್ಕೋಬೋದು. ಏನಿಲ್ಲ, ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಒಳ್ಳೆಯದು ಯಾವಾಗಲೂ ಅಷ್ಟೇ. ಇಲ್ಲಾಂದರೆ ನಮ್ಮ ತಂದೆ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರ ಹತ್ರ ಪುಡಿ ರೆಡಿ ಇರುತ್ತೆ, ಯಾವಾಗ ಬೇಕೋ ಫ್ರೆಶ್ಶಾಗಿ ಇಸ್ಕೋಬೋದು ನೀವು. ನೋಡಿ ಇದು ಆಲ್ಮೋಸ್ಟು ಬೆಂದಿದೆ. ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದು ಬೇಡ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1.5 ಟೇಬಲ್ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಬೆಲ್ಲದ ಪುಡಿ. ಆಮೇಲೆ ಹುಣಸೆಹಣ್ಣು ರಸ, ನಿಂಬೆಹಣ್ಣು ಹಾಕೋಬೋದು ಇದಕ್ಕೆ, ಬಟ್ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ರಸ ಹಾಕಿದ್ರೆ ಸಾಕಾಗುತ್ತೆ. 2 ಹಾಕ್ಬಿಟ್ಟು ನೋಡಿ, ಇದು ಒಂದು 2 ಚೆನ್ನಾಗಿ ಆ ನೀರಿನಂಶ ಬಿಟ್ಟಿರ್ತೀವಲ್ಲ ಆ ಡ್ರೈ ಆಗೋವರೆಗೂ ಬಾಡಿಸ್ಕೊಳ್ಳೋದು ಒಂಚೂರು. ಒಂದು 10 ನಿಮಿಷ ಚೆನ್ನಾಗಿ ಬಾಡಿಸಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಈ ಪುಡಿ ಮಾಡ್ಕೊಂಡಿರೋವಂಥ ಪುಡಿ 2 ಹಾಕ್ಕೊಂಡು ಅದೇ ಸುಮ್ಮನೆ ಒಂದು 2 ಸಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು, ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು. ಪುಡಿ ಹಾಕಿದ್ಮೇಲೆ ತಳ ಹಿಡ್ದಂಗೆ ಆಗೋಗುತ್ತೆ ನೋಡಿ, ಹಿಂಗೆ ಹಾಕ್ತಿದ್ದಂಗೆ ಗಟ್ಟಿ ಆಗ್ಬಿಡುತ್ತೆ. ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹಿಂಗೆ ಒಂದು 2 ಸಲ ಮಿಕ್ಸ್ ಮಾಡ್ತಿದ್ದಂಗೆ ನೋಡಿ ಗಟ್ಟಿ ಆಗ್ಬಿಡುತ್ತೆ, ಫುಲ್ಲು ಡ್ರೈ ಎಳ್ಕೊಂಬಿಡ್ತು ಪುಡಿ ಎಲ್ಲನೂ. ಈಗ ಸ್ಟವ್ ಆಫ್ ಮಾಡ್ಬೋಣ. ಈಗ ಗೊಜ್ಜೆ ನಿಮ್ಗೆ ಒಂದು 3-4 ದಿವಸ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಟರೆ, ಹಾಗೆ ಇಟ್ಟರು ಒಂದು 2-3 ದಿವಸ ಅಂತೂ ಇಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಅವಾಗವಾಗ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಅಂತ ಅನ್ನೋದು ನನ್ನ ಯಾವಾಗಲೂ ಅಷ್ಟೇ, ಯಾವಾಗಲೂ ಅದೊಂದು ಮಾತ್ರ ಹೇಳ್ತೀನಿ. ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಅಡುಗೆ ಮಾಡಿ ಒಂದು 3/4 ಗಂಟೆ ಒಳಗಡೆ ಊಟ ಮಾಡಿದ್ರೆ ಅದರಷ್ಟು ಆರೋಗ್ಯವಾದ ಅದರಷ್ಟು ಆರೋಗ್ಯ ಇನ್ನೇನಿಲ್ಲ ಬೇರೆ. ಆದ್ದರಿಂದ ಆದಷ್ಟು ಫ್ರೆಶ್ಶಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ಅನ್ನ ಹಾಕಿ ಕಲಸ್ಕೊಂಬೋಣ. ಈಗ ಇದಕ್ಕೆ ನೋಡಿ, ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡಿದ್ದೀವಿ, ಹಾಕ್ಕೊಂಡು ಅನ್ನ ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಕಲಸಕ್ಕೆಲ್ಲ. ಸ್ವಲ್ಪ ಉದುದ್ರಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಾಂಡ್ಲಿಗೆ ಅದೇ ಬಾಂಡ್ಲಿಗೆ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಈ ಥರ ನೋಡಿ ಬಿಸಿ ಬಿಸಿಯಾಗಿ ಕಲಸ್ಕೊಂಡು ನೋಡಿ, ಒಳ್ಳೆ ಘಮ್ ಅಂತ ಇದೆ ವಾಂಗಿಬಾತು. ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು, ಇದಕ್ಕೆ ತುಪ್ಪ ಹಾಕ್ಬಾರ್ದು, ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ. ಚಕ್ಕೆ ಎಲ್ಲ ಹಾಕಿರ್ತೀವಲ್ಲ ಅದ್ರ ಘಮನೇ ಜಾಸ್ತಿ ಇರೋದು, ಡಾಮಿನೇಟಿಂಗ್ ಆಗಿರುತ್ತೆ, ಅದರಿಂದ ತುಪ್ಪ ಹಾಕೋದು ಬೇಡ. ಸ್ನೇಹಿತರೆ, ಸುಮಾರು ಜನ ಕೇಳ್ತಾ ಇದ್ರಿ ವಾಂಗಿಬಾತ್ ಹೇಗೆ ಮಾಡೋದು RVR ಶೈಲಿಲಿ, ನೀವು ಕೇಟ್ರಿಂಗಲ್ಲಿ ಹೇಗೆ ಮಾಡ್ತೀರಾ, ಕಲಸವಾಗಿ ಹೇಗೆ ಗೊಜ್ಜು ಮಾಡ್ಕೊಳ್ತೀರಾ, ಅದಕ್ಕೆ ಹೇಗೆ ಪುಡಿ ಹುರಿತೀರಾ ಅಂತ ಸುಮಾರು ಜನ ಡೌಟ್ಗಳು ಕೇಳ್ತಿದ್ರು. ಅವ್ರಿಗೆಲ್ಲರಿಗೂ ದಯವಿಟ್ಟು ಈ ವಿಡಿಯೋ ನೋಡಿ, 100% ನಿಮ್ಗೆ ಇಷ್ಟ ಆಗುತ್ತೆ, ಮನೇಲೊಂದ್ಸಲಿ ಮಾಡ್ಕೊಡಿ, ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಈ ರುಚಿ ನೋಡಿ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ನಾವು ಮಾಡಿದಾಗೆಲ್ಲ ಸುಮಾರು ಜನ ಹೊಗಳಿದ್ದಾರೆ ಚೆನ್ನಾಗಿ ಬಂದಿದೆ ಅಂಥೇಳಿ. ಆದ್ದರಿಂದ ಸೇಮ್ ರೆಸಿಪಿನ ಯಾವುದು ಮುಚ್ಚುಮರೆ ಇಲ್ಲದೇ ನಿಮಗೆ ತೋರಿಸಿದ್ದೀನಿ. ಒಂದ್ಸಲಿ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ, ನಾವು ಮಾಡೋವಾಗೆ ಬಂದಿದೆಯಾ ಇವಾಗಲೂ ಅನ್ನೋದನ್ನು ಒಂದ್ಸಲಿ ಟೇಸ್ಟ್ ನೋಡೋಣ. ಈಗ ಒಳ್ಳೆ ಉದುದ್ರಾಗಿ ಹೈ ಕ್ಲಾಸ್ ಆಗಿದೆ ವಾಂಗಿಬಾತು ನೋಡಿ. ವಾಂಗಿಬಾತಲ್ಲಿ ತರಕಾರಿ ನೋಡಿ, ಬದನೆಕಾಯಿ ಜಾಸ್ತಿ ಇರಬೇಕು, ಬಟಾಣಿ ಕ್ಯಾಪ್ಸಿಕಮ್ಮು ಎಲ್ಲ ಜಾಸ್ತಿ ಇರಬೇಕು, ಅದರಿಂದ ಚೆನ್ನಾಗಿ ಬಂದಿದೆ ನೋಡಿ. ಆ ಟೇಸ್ಟ್ ಅವಾಗಲೇ ಚೆನ್ನಾಗಿರೋದು, ಅದಕ್ಕೆ ಏನು ಬೇಕು ಪ್ರಪೋರ್ಷನೇಟಾಗಿ ಕರೆಕ್ಟಾಗಿ ಹಾಕಿದ್ರೇ. ನೋಡಿ ಅನ್ನನೂ ಅಷ್ಟೇ ಹದವಾಗಿ ಬೆಂದಿದೆ, ತುಂಬ ಬೆಂದಂಗೂ ಇಲ್ಲ, ಮುದ್ದೆ ಆದಂಗೂ ಇಲ್ಲ, ತುಂಬ ಉದುದ್ರಾಗೂ ಇಲ್ಲ, ಪರ್ಫೆಕ್ಟಾಗಿದೆ. ಆ ಗೊಜ್ಜು ಉಪ್ಪು ಹುಳಿ ಖಾರ ಸ್ವಲ್ಪ ಸಿ ಅಂಶ, ಆ ಚಕ್ಕೆ ಲವಂಗ ಏಲಕ್ಕಿ ಘಮ, ಆ ಕೊಬ್ಬರಿ ಇದೊಂಚೂರು ಬಾಯಿಗೆ ಸಿಗುತ್ತಲ್ಲ ಅದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. 100% ಈ ರೆಸಿಪಿ ಮನೇಲಿ ಮಾಡಿದ್ರೆ ಎಲ್ಲರೂ ಹೊಗಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ದಯವಿಟ್ಟು ಒಂದ್ಸಲ ಮನೇಲಿ ಮಾಡ್ಕೊಂಡು ಪ್ರಯತ್ನ ಮಾಡಿ, 100% ಖುಷಿಯಾಗುತ್ತೆ. ಹಾಗೆ ಇದೇ ರೀತಿಯಾದಂಥ ಹೆಚ್ಚು ಹೆಚ್ಚು ರೆಸಿಪಿಗಳಿಗೆ ಕಲರ್ಸ್ ಟಾಕೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಮದುವೆ ಮನೆಗಳು ಅಥವಾ ಗೃಹ ಪ್ರವೇಶ ಯಾವುದೇ ರೀತಿಯಾದಂಥ ಕೇಟ್ರಿಂಗ್ಗಳಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ RVRನ ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫಂಕ್ಷನನ್ನು ಇನ್ನೂ ಹೆಚ್ಚು ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು 100% ಯಾವಾಗಲೂ ಸದಾ ಸಿದ್ಧರಾಗಿ ರೆಡಿ ಇರ್ತೀವಿ. ನೀವು ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡ್ಬೇಕಷ್ಟೆ. ಎಲ್ಲರಿಗೂ ನಮಸ್ಕಾರ.